ng kalaki lahat ang iba po. ಮಗಳೇ, ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಅದನ್ನ ನಿನ್ನ ಕಾಲಲ್ಲಿ ಪ್ರತಿಷ್ಠಾಪನೆ ಮಾಡ್ಕೋ. ಎರಡು ಕ್ಷಣ ತಡ ಆಯ್ತು ಮಗಳೇ. ಅದಕ್ಕೆ ನಾನು ನಿನಗೆ ಕೊಟ್ಟ ಶಕ್ತಿ ವಾಪಸ್ ಬರುವುದಿಲ್ಲ. ಆದ್ರೆ ನಿನ್ನ ಗಂಡನ ಜೀವ ಉಳಿಸ್ಕೊಡ್ತಾ ಇದ್ದೀನಿ, ನಿನಗೆ ಒಳ್ಳೇದಾಗಲಿ. ನನ್ನಿಂದ ಇಷ್ಟೇ ಉಪಕಾರ ಮಾಡೋಕ್ಕಾಗುತ್ತೆ. ಶುಭವಾಗಲಿ. ತಾಯಿ, ನನಗ್ ಶಕ್ತಿ ಹೋದ್ರೂ ಪರವಾಗಿಲ್ಲ, ನನಗ್ ನನ್ನ ಗಂಡನ ಉಳಿಸ್ಕೊಟ್ಟಲ್ಲ, ನನಗಷ್ಟೇ ಸಾಕು, ನನಗಷ್ಟೇ ಸಾಕು. ಸರಸ್ವತಿ, ಶಕ್ತಿ, ಶಾಂತಿ, ನನ್ನ ಮೂಲ ವಿಗ್ರಹವನ್ನ ಇವತ್ತೇ ನನ್ನ ಮೂಲ ಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿ, ನಿಮಗೆಲ್ಲ ಒಳ್ಳೇದಾಗುತ್ತೆ. ಆಯ್ತು ತಾಯಿ, ಆಯ್ತು ಅಮ್ಮ, ಬೇಗ ರೆಡಿ ಅಮ್ಮ. ದೇವಿ ಹೇಳಿರೋ ಕೆಲಸ ಇಲ್ಲೇ ಮಾಡ್ಬೇಕು.
ಏನೇ ಸರಸ್ವತಿ, ಕಡೆಗೂ ಇಬ್ರು ಮಕ್ಕಳ ಮುಖನೂ ನೋಡ್ಬಿಟ್ಟೆ. ಕತ್ಲೆ ಪ್ರಪಂಚದಿಂದ ಹೊರಗಡೆನೂ ಬಂದ್ಬಿಟ್ಟೆ. ಸಾಯ ಮುಂಚೆ ಅಂತೂ ಇಂತೂ ನಿನ್ನ ಆಸೆನ ತೀರ್ಸ್ಕೊಂಡ್ಬಿಟ್ಟೆ ಅಲ್ಲ ಸರಸ್ವತಿ. ಆ ದೇವ್ರು ಹಣೆ ಬರಾನ ಎಷ್ಟು ಚೆನ್ನಾಗಿ ಲೆಕ್ಕಾಚಾರ ಹಾಕಿ ಬರೀತಾನಲ್ವಾ? ಎಲ್ಲೆಲ್ಲಿದ್ದವ್ರನ್ನ ಒಂದ್ಗೂಡ್ಸಿ ಮತ್ತೆ ಒಂದೇ ಮನೇಲಿ ಸೇರೋ ಹಾಗೆ ಮಾಡಿದಾನೆ. ಈಗ ನೀವು ಮೂರು ಜನ ತಿರ್ಗಾ ನನ್ನ ಕೈಯಾರೇನೆ ಬೆಂಕಿ ಇಟ್ಸ್ಕೊಂಡು ಸಾಯಾಗಿ ಮಾಡಿದಾನೆ ಅಂದ್ರೆ ಏನ್ ಮಜವಾಗಿದೆಯಲ್ಲ ಅವನ ಚಿತ್ರಕತೆ. ಏ ನಾಗೇಶ್ವರಿ, ನಿನ್ನ ಕೈಯಿಂದ ನಮ್ ಸಾವು ಅಂತ ಬರ್ತಿಲ್ವೇ ಆ ದೇವ್ರು, ನಮ್ಮ ಕೈಯಿಂದ ನಿನ್ನ ಸಾವು ಅಂತ ಬರ್ದಿರೋದು. ಅಮ್ಮ ಮಕ್ಕಳನ್ನ ಈ ಕ್ಷಣ ಒಂದ್ ಮಾಡಿರೋದೆ ನೀನು ಇಷ್ಟು ದಿವಸ ನಮ್ ಕುಟುಂಬಕ್ಕೆ ಮಾಡಿರೋ ಅನ್ಯಾಯಕ್ಕೆ ಪ್ರತೀಕಾರ ತೀರ್ಸ್ಕೊಳ್ಳೋದಕ್ಕೆ. ಇನ್ ಮುಗೀತು ಕಣೆ ನಾಗೇಶ್ವರಿ, ನಿನ್ನ ಮೇಲಿನ ಸೇಡ್ ತೀರ್ಸ್ಕೊಳ್ಳೋದಕ್ಕೆ ಈ ಮನೆ ಸೊಸೆ ಆಗಿ ಬರ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಆ ದೇವಿ ಅದಕ್ಕೂ ಮುಂಚೆನೆ ವೇದಿಕೆ ಕಲ್ಪಿಸಿದ್ದಾಳೆ ನಿನ್ನ ಮತ್ತೆ ನಿನ್ ಕೊಳಕ್ ಮಂಡಲಗಳನ್ನ ಮುಗಿಸೋದಕ್ಕೆ. ಏ ಶಕ್ತಿ! ಹೌದು ಕಣೆ, ಶಕ್ತಿನೇ ಮಾತಾಡ್ತಿರೋದು ಇವತ್ತು, ಈ ಶಕ್ತಿನೇ ನಿನ್ನನ್ನು ಸಂಹಾರ ಮಾಡೋದು. ಮುಗ್ದೋಯ್ತು ನಿನ್ನ ಅಧ್ಯಾಯ, ಇನ್ ಶುರು ಆಗೋ ಹೊಸ ಅಧ್ಯಾಯಕ್ಕೆ ನನ್ನ ಕುಟುಂಬದವ್ರ ನಾಯಕ ನಾಯಕಿ ಆಗಿರ್ತಾರೆ. ಇನ್ ಮುಂದೆ ಕಲ್ಲೂರಿನ ದೇವತೆ ನಮ್ಮಮ್ಮ ಸರಸ್ವತಿ ದೇವಿನೇ ಹೊರತು ನೀನಲ್ಲ. ಕಲ್ಲೂರಿನ ಸಂಸ್ಥಾನದ ಕಿರೀಟನ ತೆಗೆದಿಟ್ಬಿಡು. ಏ ಚಂದ್ರು, ನೀವು ತುಂಬಾ ಎಗರಾಡ್ತಿದ್ದಾರೆ, ನಿಂತಿದ್ ಕಡೆನೆ ದೊಡ್ಡ ದೊಡ್ಡ ಕನ್ಸ್ ಕಾಣ್ತಾ ಇದ್ದಾರೆ. ಈ ಕನ್ಸ್ಗಳೆಲ್ಲ ಈ ಜನ್ಮದಲ್ಲಿ ನನ್ಸಾಗಲ್ಲ ಅಂತ ತೋರ್ಸ ಇವ್ರಿಗೆ. ನಾನ ಆಗ್ಲೇ ರೆಡಿ ಅಕ್ಕ, ನೀನ್ ಹೂ ನಿಂತ ಕಾಚದ ಭವನೆ ಬರ ಕಟ್ಟ. ಬಿಡ 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 ಮರ್ಯಾದೆ ನಿಂತ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಕೇಶವ ಏನ್ ಮಾಡ್ತಾ ಇದೀಯ ನೀನು? ಅದಕ್ಕೆ ಮೋರೆ, ಇದು ಗಂಡ ಹೆಂಡತಿ ವಿಚಾರ, ನಾವು ಯಾವುದೇ ಕಾರಣಕ್ಕೂ ತಲೆ ಹಾಕಕ್ಕೆ ಹೋಗ್ಬಿಡಿ. ಇದು ಗಂಡ ಹೆಂಡತಿ ವಿಚಾರ, ನಾವು ಯಾವುದೇ ಕಾರಣಕ್ಕೂ ತಲೆ ಹಾಕಕ್ಕೆ ಹೋಗ್ಬಿಡಿ. ಅದು ನಿಮಗೂ ಅನ್ವಯಿಸುತ್ತೆ. ಏಯ್, ಕೆಲ್ಸಕ್ ಬರ್ದಿರೋ ನಾಯಿಗಳ, ನನ್ ಮನೆ ಅಣ್ಣ ತಿಂದು ನನ್ಗೆ ಕಚ್ಚೋದಕ್ ಬರ್ತೀರಾ? ಏನಮ್ಮ, ಯಾರನ್ನ ಯಾರು ತಿಂತಾರೆ? ನಾವು ತಿಂತಾ ಇರೋ ಅನ್ನ ಅನುಭವಿಸಿರೋ ಜಾಸ್ತಿ ಎಲ್ಲ ಕಂಡೋರ್ದು. ಅಂಥದ್ರಲ್ಲಿ ನಮ್ಗೆ ಇನ್ನೊಬ್ಬರನ್ನ ಬಯೋ ಹಕ್ಕಿದೆಯಾ? ನನಗೆಲ್ಲ ಗೊತ್ತಾಯ್ತಮ್ಮ.
ಈ ಮನೆ ಮನೆತನ ಆಸ್ತಿ ಅಂತಸ್ತು ಎಲ್ಲ ಯಾರ್ದು ಅನ್ನೋದನ್ನ ಆ ದೇವಿನೇ ನನಗೆ ತಿಳಿಸ್ಕೊಟ್ಟಿದ್ದಾಳೆ. ಸಾಕಮ್ಮ ಬಿಟ್ಬಿಡು. ಇಷ್ಟು ದಿನ ಇವ್ರನ್ನ ಕತ್ಲೆ ಕೋಣೆಲಿಟ್ಟು ನೀನು ಅನುಭವಿಸಿದ್ದು ತುಂಬಾನೇ ಆಗೋಯ್ತು. ಅವ್ರ ಪಾದ ತೊಳೆದು ನಿನ್ ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳು. ಅವರೇನಾದರೂ ನಿನಗೆ ಶಿಕ್ಷೆ ಕೊಡಬೇಕು ಅಂತ ಅಂದ್ಕೊಂಡ್ರೆ ಅದನ್ನು ಆನಂದವಾಗಿ ಅನುಭವಿಸು. ಅವ್ರದ್ದೇನೇನಿದೆಯೋ ಅದನ್ನೆಲ್ಲ ಅವ್ರಿಗೆ ವಾಪಸ್ ಕೊಟ್ಬಿಡಮ್ಮ. ಅಕಸ್ಮಾತ್ ಅವ್ರಿಗೇನಾದರೂ ಕ್ಷಮಿಸ್ಬೇಕು ಅಂತ ಅನಿಸಿ ಕ್ಷಮಿಸಿ ಕಣ್ಣು ಕಾಣದೇ ಇರೋ ಹಾಗೆ ಎಲ್ಲಾದರೂ ದೂರ ಹೊರಟೋಗಿ ಅಂತ ಹೇಳಿದ್ರೆ ಹುಟ್ಟು ಬಿಟ್ಟರೆ ಮನೆ ಬಿಟ್ಟು ಹೊರಟು ಬಿಡೋಣಮ್ಮ. ಎಲ್ಲಾದರೂ ದೂರ ಹೊರಟ್ಬಿಡೋಣ. ನಾನು ದುಡಿದು ನಿಮ್ಮನ್ನು ಸಾಕ್ತೀನಿ. ನಿಯತ್ತಾಗಿ ಬರ್ತಾನಮ್ಮ. ನ್ಯಾಯವಾಗಿ ಜೀವನ ಮಾಡೋಣ. ವಿಜಯ್ ಏನು ಮಾತಾಡ್ತಿದ್ಯಾ ನೀನು? ತಲೆಗೆಲೆ ಕಟ್ಟಿದ್ಯಾ ನಿನಗೆ? ಇಲ್ಲಮ್ಮ, ಕೆಟ್ಟಿದ್ದ ತಲೆ ಈಗ ಸರಿಯಾಗಿದೆ. ಅದು ನನ್ನ ದೇವತೆ, ನನ್ನ ಹೆಂಡತಿ ಶಾಂತಿಯಿಂದ. ಇವತ್ತು ನನ್ನ ಹೆಂಡತಿ ಮಾಡಿರೋ ತಪಸ್ಸಿಂದ, ಅವಳು ಮಾಡಿರೋ ಹೋರಾಟಗಳಿಂದ ನಾನು ಮನುಷ್ಯ ಆಗಿದ್ದೀನಿ, ಜೀವಂತವಾಗಿ ಉಸಿರಾಡ್ತಾ ಇದ್ದೀನಿ. ಅದಕ್ಕೆ ಅವಳ ಕೃತಜ್ಞತೆ ಹೇಳಿ ಅವಳಿಗೆ, ಅವಳ ಮನೆಯವರಿಗೆ ಮಾಡಿರೋ ಅನ್ಯಾಯಗಳಿಗೆ ಕ್ಷಮೆ ಕೇಳಿಕೊಂಡು ನಿಮ್ಮ ಮುಖ ತೋರಿಸೋ ಯೋಗ್ಯತೆ ನಮಗಿಲ್ಲ ಅಂತ ಹೇಳಿ ಎಲ್ಲಾದರೂ ದೂರ ಹೊರಟೋಗ್ಬಿಡೋಣ. ನಡೀರಿ. ನಾನು ಎಲ್ಲಿಗೂ ಬರೋಣ. ಈ ಅಂತಸ್ತು, ಈ ಐಶ್ವರ್ಯ ಎಲ್ಲ ಬಿಟ್ಟು ನಾನು ಎಲ್ಲಿಗೂ ಬರೋಣ. ನಾನು ಎಲ್ಲೂ ಬರಲ್ಲ, ಎಲ್ಲೂ ಬರಲ್ಲ. ನೀವು ಹೋಗಿ, ನೀವು ಹೋಗಲಾದ್ರೆ ಹೋಗಿ. ನಾನು ಬರಲ್ಲ. ನಂದು ನಂದು ಬರಲ್ಲ, ನಾನು ಬರಲ್ಲ, ನಾನು ಬರಲ್ಲ. ನಾಗಿ, ಏನಾಯ್ತೆ? ಯಾಕೆ ಹೀಗಾಡ್ತಿದ್ಯಾ? ನನ್ಗೇನೂ ಆಗಿಲ್ಲ, ನನ್ಗೇನೂ ಆಗಿಲ್ಲ. ನೋಡು ನಾಗಿ, ನನಗೆ ಆಸ್ತಿ ಅಂತಸ್ತು ಅಧಿಕಾರ ಯಾವುದು ಬೇಡ, ಎಲ್ಲ ನೀನೇ ಇಟ್ಕೋ. ನನಗೆ ನನ್ನ ಮುತ್ತಿನಂತ ಇಬ್ಬರು ಮಕ್ಕಳು ಸಿಕ್ಕಿದ್ದಾರೆ, ನನಗಷ್ಟೇ ಸಾಕು. ನೀವು ಯಾರು ಎಲ್ಲೂ ಹೋಗೋದು ಬೇಡ, ನಾವೇ ಇಲ್ಲಿಂದ ದೂರ ಹೋಗಿ ನೆಮ್ಮದಿಯಾಗಿರ್ತೀವಿ. ನೀನು ನನಗೆ ಯಾವ ಆಸ್ತಿನೂ ಕೊಡಬೇಕಾಗಿಲ್ಲ ನಾಗಿ. ನೀನು ನನಗೋಸ್ಕರ ಏನು ಬಿಟ್ಕೊಡ್ಬೇಕಾಗೂ ಇಲ್ಲ ನಾಗಿ. ನೀನೇ ಇಟ್ಕೋ, ಇದೆಲ್ಲ ನೀನೇ ಇಟ್ಕೋ. ನೀನು ನನಗೋಸ್ಕರ ಏನು ಬಿಟ್ಕೊಡ್ಬೇಕಾಗೂ ಇಲ್ಲ ನಾಗಿ. ನೀನೇ ಇಟ್ಕೋ, ಇದೆಲ್ಲ ನೀನೇ ಇಟ್ಕೋ. ಶಕ್ತಿ, ಶಾಂತಿ, ಹೊರಡೋಣವ? ಶಾಂತಿ ಪುಟ್ಟಿ, ನನಗೂ
ಇದ್ಯಾವುದು ಬೇಡ, ನಾನು ನಿಮ್ಮ ಜೊತೆ ಬಂದ್ಬಿಡ್ತೀನಿ, ಕರ್ಕೊಂಡು ಹೋಗ್ತೀಯ. ಬೇಡ ನಾಗೇಶ್ವರಿ, ಎದ್ದೋಳ ಮೇಲೆ ನೀನು ಮಾಡಿದ ತಪ್ಪು ಏನು ಅಂತ ನಿನಗೆ ಅರ್ಥ ಆಯ್ತಲ್ಲ, ಅದೇ ನಿನ್ನ ದೊಡ್ಡ ಪ್ರಾಯಶ್ಚಿತ್ತ. ಸರಸ್ವತಿ, ನಾನು ನಿನ್ನನ್ನು ಇಲ್ಲಿಂದ ಹೋಗಕ್ ಬಿಡಲ್ಲ. ಬೇಡ ನಾಗೇಶ್ವರಿ. ಇಲ್ಲ ಸರಸ್ವತಿ, ನೀನ್ ಬೇಡ ಅಂದ್ರೂ ನಾನು ಒಪ್ಪಲ್ಲ. ಮತ್ತೆ ಆ ಕುರ್ಚಿ ಮೇಲೆ ಕೂತ್ಕೋಬೇಕು. ನೀನ್ ಆ ಕುರ್ಚಿ ಮೇಲೆ ಕೂತ್ಕೊಂಡು ಅಧಿಕಾರ ಮಾಡೋದನ್ನ, ನ್ಯಾಯ ಹೇಳೋದನ್ನ ನಾನ್ ನೋಡ್ಬೇಕು. ನಿನ್ ಕೈ ಮುಗಿತೀನಿ, ಆಗಲ್ಲ ಅಂತ ಮಾತ್ರ ಹೇಳ್ಬೇಡ. ನೀವೆಲ್ಲರೂ ಆದ್ರೂ ಹೇಳಿ. ಆಯ್ತು, ಸ್ಥಾನಕ್ಕೆ ಒಂದ್ ಕಲೆ ಬಂತು, ಒಂದ್ ಗೌರವ ಬಂತು ಸರಸ್ವತಿ. ಮಾ, ಈ ಸ್ಥಾನದಲ್ಲಿ ಕೂತಾದ್ಮೇಲೆ ನೀನ್ ಮಾಡೋ ಮೊದಲನೇ ಕೆಲಸ ಏನಮ್ಮ? ನಾನ್ ಹೇಳ್ತೀನಿ, ನಾನ್ ಹಾಳು ಮಾಡಿದ್ದ ಹಳೆ ದೇವಸ್ಥಾನದ್ದು ಮೂಲ ವಿಗ್ರಹನ ತಿರ್ಗಾ ಪ್ರತಿಷ್ಠಾಪನೆ ಮಾಡಿ ನಿಮ್ಮತ್ರ ಇರೋ ಆ ದೇವಿ ಒಡವೆಗಳನ್ನ ವಾಪಸ್ ದೇವಿಗೆ ಹಾಕಿ ನೂಲ್ ಹುಣ್ಣಿಮೆನ ಅದ್ಧೂರಿಯಾಗಿ ಆಚರಿಸ್ತೀನಿ. ಹೌದು ನಾಗೇಶ್ವರಿ, ಈ ನನ್ನ ಕುಟುಂಬ ಸಂತೋಷವಾಗಿರೋ ಕಾರಣನೇ ಆ ದೇವಿ. ನಾವೆಲ್ಲರೂ ಸೇರಿ ಅದ್ದೂರಿಯಾಗಿ ಆ ದೇವಿ ಪೂಜೆನ ಮಾಡೋಣ.